ನನ್ನ ತಾಯಿಗೆ 21 ಜನ ಮಕ್ಕಳು ನಾವು ಅದರಾಗೆ ನಾವು ನಾನು ಎಷ್ಟನೇವ್ರು ಅನ್ನೋದೇ ನನಗೆ ಗೊತ್ತಿಲ್ಲ ನಮ್ಮಮ್ಮ ಯಾವತ್ತೂ ಹೇಳಿಲ್ಲ ಆವಾಗ ಅಮ್ಮ ಹುಡುಗರೆಲ್ಲ ಚೇಷ್ಟೆ ಮಾಡೋರು ಲುಂಗಿ ಉಟ್ಕೊಂಡು ಶರ್ಟ್ ಹಾಕ್ಕೊಂಡು ಟವಲ್ ಹಾಕ್ಕೊಂಡು ಇಷ್ಟಗಳ ಕುಂಕುಮ ಹಚ್ಕೊಂಡು ಭಂಡಾರ ಹಚ್ಕೊಂಡು ಆ ಪರದೆ ಮೇಲೆ ರಾಜಕುಮಾರ ಅಂಬಿಕಾ ತಾರಾ ಓ ತಾರಾ ನೀನೆಲ್ಲಿ ಇರುವೆ ನಿನಗಾಗಿ ಕಾದಿರುವೆ ಆ ಸ್ಕ್ರೀನ್ ಮೇಲೆ ಅದು ಬರ್ತಾ ಇದೆ ನನ್ನ ನಮ್ಮ ಮಾಮ ನನ್ನನ್ನು ಹುಡುಕ್ತಾ ಇದ್ದಾರೆ ಯಂಗ್ಸ್ರು ಹೋದಾಗ ತಯಾರಾಗಿ ನಿನ್ನ ಸಿನಿಮಾ ನೋಡಕ್ಕೆ ಹೋಗಿದ್ದೇನೆ ನಿನಗೆ ಅಷ್ಟಕ್ಕೊಂದು ತಿಂಡಿ ನಿನಗೆ ಅಂಥದ್ದು ಕೋಲ್ ತಗೊಂಡು ಹೊಡಿತಾರ ಹೊಡಿತಾರ ಅರಸ್ತೀನಿ ಬಿಡುವಲ್ರು ಚೀರ್ತೀನಿ ಬಿಡುವಲ್ರು ಆಮೇಲೆ ನಮ್ಮ ತಂದೆ ತಾಯಿ ಏನು ಮಾಡಿದರು ನನ್ನನ್ನು ದಾವಣಗೆರೆ ಚಿಕ್ಕತೇರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿದರು ಇವನು ಈ ಥರ ಮಾಡ್ತಾನೆ ಅವನಿಗೇನಾದರೂ ಮೆಡಿಸಿನ್ ಇದೆಯಾ ಕೊಡೋದಕ್ಕೆ ಸರಿ ಮಾಡೋಕ್ಕೆ ಅಂತ ಡಾಕ್ಟ್ರು ಅಂಥದ್ದಕ್ಕೆಲ್ಲ ಮೆಡಿಸಿನ್ ಇಲ್ಲಮ್ಮ ಅವ್ರ ಸ್ವರೂಪನೇ ಹೆಂಗಿದೆ ಅಂತ ಅವ್ರು ಹೇಳಿ ಕಳಿಸಿದರು ಯಾರೂ ಮಾತಾಡಲಿಲ್ಲ ರಾತ್ರಿ ಆಗಿತ್ತು ಮಲ್ಕೊಂಡವ್ರು ಬಿಡಂತ ಸುಮ್ಮನೆ ಅಂದರೆ ನಮ್ಮಮ್ಮ ಬಂದು ಬಾಗಿಲು ತೆಗೆದ್ಲು ಇನ್ನು ಉಳಿದ್ರೆ ಯಾರೂ ಮಾತಾಡಲಿಲ್ಲ ನಮ್ಮಮ್ಮನು ಹೆಂಗದಿಯಪ್ಪ ಅನ್ನಲಿಲ್ಲ ಒಂದು 3 ವಾರದಷ್ಟೊತ್ತಿಗೆ ಅವ್ನು ಮನೆ ಬಿಟ್ಟು ಹೋದ್ರೆ ಸಾಕಂತ ಕುಂತಿದ್ರೆ ಏನು ಗೊತ್ತಿಲ್ಲ ಅವತ್ತು ಯಾಕೆ ಅವರು ಅಷ್ಟು ಕಟುಗುರಾದರು ಅನ್ನೋದೇ ನನಗೆ ಇನ್ನವರೆಗೂ ಅದು ತಿಳಿಲೇ ಇಲ್ಲ ಯಾಕಂತ ಅರ್ಥನೇ ಆಗಲಿಲ್ಲ ನಾನು ನಿಜ ಜೀವನದಲ್ಲಿ ಗಣಮಗ ಆಗದೇ ಇದ್ರೂ ರಂಗಭೂಮಿ ಮೇಲಾದರೂ ಗಣಮಗ ಆಗಿ ತೋರಿಸ್ಬೇಕಂತ ಮೋಹಿನಿ ಭಸ್ಮಾಸರ ನಾಟಕವನ್ನು ತಗೊಂಡು ಮಾಡಿದೆ ಚಾಲೆಂಜ್ ಆಗಿ ತಗೊಂಡು ಮಾಡಿದೆ ತತ್ನಿನ ಆದ್ರೆ ಗಿತ್ತಿ ಹಾಲು ಆದಿ ಬೀದಿಗೆ ಚೆಲ್ಲು ಗರತಿ ನಿನ್ನ ಹಾಲು ನಾಯಿ ಬೆಕ್ಕಿಗಾಕು ನಿನ್ನ ಹಾಲು ನನಗೆ ವಿಷ ನನಗೆ ಬೇಕಾಗಿಲ್ಲ ನಾನು ಹೇಳಿದಂಥ ಪ್ರಮಾಣವನ್ನು ಮಾಡು ಇಲ್ಲ ನಮ್ಮ ತಂದೆಯ ಗುರುತನ್ನು ತೋರಿಸಿಕೊಡು ಮಂಗಳಮುಖಿಯರಂದಮೇಲೆ ಅಮಂಗಳಮುಖಿಯರು ಯಾರು ಗೌರವ ದೊಡ್ಡ ಗೌರವ ಎಲ್ಲೇ ಹೋದ್ರೆ ಅಧಿಕಾರಿಗಳು ಎದ್ದು ನಿಂತು ಬರ್ರಿ ಅಮ್ಮ ಅಂತ ಕರೀತಾರೆ ಗೌರವ ಕೊಡ್ತಾರೆ ಸ್ಥಿತಿಯಲ್ಲಿ ನಾನು ಹೆಂಗಿದ್ದೀನೋ ಹಂಗೆ ಇದೆ ನಮ್ಮ ಥರ ಮಕ್ಕಳು ಹುಟ್ಟಿದ್ರೆ ದಯವಿಟ್ಟು ಅವರನ್ನು ಹೊರಗೆ ಹಾಕ್ಬೇಡ್ರಿ ಅಂತ ಕೈ ಮುಗಿದು ಕೇಳ್ಕೊಳ್ಳಿ